ಈಗ ಜೆಡಿಎಸ್ ಕಡೆಯಿಂದ ನಾವು ನಿಮ್ಗೆ ನೋಡ್ತೀವಿ ರೇವಣ್ಣ ಸಹೇರ್ ಅವ್ರಿಗೆ ನೋಡ್ತೀವಿ ಕುಮಾರಸ್ವಾಮಿ ಅವ್ರಿಗೆ ನೋಡ್ತೀವಿ ಸೇಮ್ ಅದೇ ತರ ಜನತೆ ಇಲ್ಲಿ ನಾವು ಸ್ವರೂಪಣ್ಣನ ಅಷ್ಟೇ ಅಷ್ಟೇ ಅಭಿಮಾನದಿಂದಾಗ್ಲಿ ಅಷ್ಟೇ ಪ್ರೀತಿಯಿಂದಾಗಿ ನೋಡ್ತಾ ಇದ್ದಾರೆ ಸ್ವರೂಪ ಗೆದ್ದು ದೇವೇಗೌಡರು ಇವತ್ತು ದೇಶದ ಪ್ರಧಾನಮಂತ್ರಿ ಆದ್ರೂ ಕುಮಾರಣ್ಣ ಅವರು ಎರಡ್ ಸರಿ ಮುಖ್ಯಮಂತ್ರಿ ಆಗಿರೋರು ಅಂತ ದೊಡ್ಡ ಪಕ್ಷದ ಅಭ್ಯರ್ಥಿ ಇವತ್ತು ಸ್ವರೂಪಣ್ಣ ಅವ್ರಿಂದ ಅವ್ರ ಮನೆ ಹತ್ರ ಹೋದ್ರೆ ಎಷ್ಟು ಗಂಟೆ ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ಹತ್ತು ಗಂಟೆವರೆಗೆ ಕಾಯಬೇಕಾಗುತ್ತೆ ಅಂದರೆ ಇನ್ನೊಬ್ರ ಮುಖಾಂತರ ಹೋಗಬೇಕಾಗುತ್ತೆ ಅವ್ರನ್ನ ಮೀಟ್ ಮಾಡೋಕ್ಕೆ ಹಂಗಾಗಿ ನನಗೆ ಮನಸ್ಸಿಗೆ ಸಿಗ್ತಾಯಿಲ್ಲ ಹಾಗೈದು ಡೇಟ್ ಮೀಟ್ ಮಾಡೋದಿಲ್ಲ ಒಂದು ಬಟ್ ಹತ್ತಾರು ವರ್ಷ ರಾಜಕೀಯ ಮಾಡಿರೋರ ಹತ್ರ ಅಷ್ಟು ದುಡ್ಡಿಲ್ಲ ಇಲ್ಲ ಅಷ್ಟು ಆಸ್ತಿ ಇದೆ ಬದುಕಿಲ್ಲ ಅವ್ರು ಹಾಂ ಅದೇ ಈಗ ಮೂರು ವರ್ಷ ಆಯ್ತು ಇತ್ತು ಎಮ್ ಎಲ್ ಎಷ್ಟು ಆಸ್ತಿ ಇದೆ ಸರ್ ನಾನಿಲ್ಲಿ ಸಣ್ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಸರ್ ಕ್ಷೇತ್ರಕ್ಕೆ ನೆಕ್ಸ್ಟ್ ಟೈಮ್ ಯಾರಾಗಬೇಕು ಸರ್ ಸರಳ ಸಜ್ಜನಿಕೆ ವ್ಯಕ್ತಿ ಹಾಸನ ತಾಲೂಕಲ್ಲಿ ಇಪ್ಪತ್ತು ವರ್ಷ ಆದರೂ ಆಡಳಿತ ಮಾಡಿದ್ರೂ ಒಂದು ಮನೆ ಕಟ್ಕೊಳಕ್ಕೆ ಐದು ವರ್ಷ ತೊಗೊಂಡಿದ್ದಾರೆ ಸರ್ ಸ್ವರೂಪಣ್ಣವರು ಸರಳ ಸರಳ ಜೀವಿ ಅನ್ನೋದಕ್ಕಿಂತ ಒಂದು ಹೆಚ್ಚಿನ ಯುವಕರಿಗೆ ಒಂದು ಒಳ್ಳೆ ಸ್ಪೋರ್ಟಿವ್ ಯಂಗ್ ಸ್ಟಾರ್ ಆಗಿದ್ದಾರೆ ಅವರು ಆ ವ್ಯಕ್ತಿತ್ವನ ನಾವು ಹೇಳೋಕ್ಕೆ ಬೇಡ ಸರ್ ನಮ್ಮ ಕೈಗೆ ಎಡ್ಕೋವಂಥ ಎಮ್ ಎಲ್ ಎ ಅಂತಂದರೆ ಹಾಸನ ತಾಲೂಕಲ್ಲಿ ಸ್ವರೂಪಣ್ಣವ್ರು ಅಂತ ಹೇಳ್ಬೇಕು ಸರ್ ಮನೆ ಯಾವಾಗಲೂ ತರ್ದಿರ್ತದೆ ಸರ್ ಅವ್ರ ಮನೆಗೆ ಕಷ್ಟ ಸುಖ ಅಂತ ಹೋದ್ರೆ ಅವ್ರ ಮನೇನ ಐದು ನಿಮಿಷ ಮಾತಾಡ್ಬೋದು ಸರ್ ಸಂಜೀವಿನಿ ಹಾಸ್ಪಿಟ್ಲಿಗೆ ಹೋದ್ರು ಎಷ್ಟು ಜನಕ್ಕೆ ಎಷ್ಟು ಜನಕ್ಕೆ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ಸರ್ ಕೈಯಿಂದ ಖರ್ಚಾಗಿ ಮಾಡಿಕೊಟ್ಟು ಎಷ್ಟು ಜನಕ್ಕೆ ಅನಾರೋಗ್ಯದ್ರಿಗೆ ಫ್ರೀಯಾಗಿ ಸ್ಪೆಷಾಲಿಟಿಸ್ ಮಾಡಿಕೊಟ್ಟಿದ್ದಾರೆ ಸರ್ ಆಮೇಲೆ ಒಂದು ಮನೆತ್ತ ಕಷ್ಟ ಸುಖ ಅಂತ ಹೋದ ವ್ಯಕ್ತಿಗಳು ವಾಪಸ್ ವಾಪಸ್ಸಂತೂ ಹೋಗಿಲ್ಲ ಸರ್ ಸೊಲ್ಯೂಷನ್ ತೊಗೊಂಡೇ ಹೋಗಿದ್ದಾರೆ ಅಂಥ ವ್ಯಕ್ತಿ ಹಾಸನ ತಾಲೂಕಲ್ಲಿ ನಮಗೆ ಬೇಕು ಸರ್ ಯಂಗ್ ಸ್ಟಾರ್ ಒಂದು ಎಮ್ ಎಲ್ ಎ ಬೇಕು ಸರ್ ಹಾಸನ ತಾಲೂಕಿಗೆ ಅವರಂಥ ವ್ಯಕ್ತಿತ್ವನ ನಾವು ಹೇಳಕ್ಕೆ ಸರ್ ನಮ್ಮ ನಾನು ಸುಮ್ಮನೆ ಒಬ್ಬ ಪ್ರಜೆ ಹೇಳೋದ್ಕಿಂತ ಅವ್ರ ಮನೆ ಕುಟುಂಬದ ಒಬ್ಬನಾಗಿ ಅಂತ ನಾನು ಅಂತ ಭಾವಿಸ್ತಾ ಇದ್ದೀನಿ ಸರ್ ನಾನೊಬ್ಬ ಪ್ರಜೆ ಹಾಸನ ತಾಲೂಕಿನ ಒಬ್ಬ ಪ್ರಜೆ ಅವ್ರ ಮನೆ ವ್ಯಕ್ತಿ ನಾನು ಒಬ್ಬ ಕುಟುಂಬಸ್ಥನಾಗಿ ನಾನು ಕುಟುಂಬಸ್ಥ ಅಂತ ಅನ್ಕೊಂಡು ಅವ್ರನ್ನೆಲ್ಲರೂ ನೋಡೋದು ಎಲ್ಲರೂ ಪ್ರತಿಯೊಬ್ಬರು ನೋಡ್ತಿರೋದು ಹಾಸನ ತಾಲೂಕಲ್ಲಿ ಒಬ್ಬರು ನಮ್ಮ ಕುಟುಂಬದ ಎಮ್ ಎಲ್ ಎ ಅಂತ ನೋಡೋಕ್ಕೆ ಬಯಸ್ತೀವಿ ಸರ್ ಸ್ವರೂಪಣ್ಗೆ ಟೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಕೊಟ್ಟು ಗೆದ್ದೇ ಗೆಲ್ತಾರೆ ಸರ್ ಗೆಲ್ತಾರೆ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಅವಿನಾಶ್ ಅಂತ ನಾನು ಇವಾಗ ಜಸ್ಟ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಸರ್ ಒಬ್ಬ ಎಜುಕೇಟೆಡ್ ಆಗಿ ಥಿಂಕ್ ಮಾಡಬೇಕಂತ ಅಂದರೆ ನಮಗೆ ಮನೆ ಮಗ ಆಗಿರತಕ್ಕಂತಹ ಸ್ವರೂಪಣ್ಣವರೇ ಬೆಸ್ಟ್ ಅನ್ಸುತ್ತೆ ಯಾಕೆ ಅಂತಂದರೆ ಈಗ ಜೆ ಡಿ ಎಸ್ ಕಡೆಯಿಂದ ನಾವು ದೇವೇಗೌಡರನ್ನ ಹಿಂಗೆ ನೋಡ್ತೀವಿ ರೇವಣ್ಣ ಸಾಹೇಬ್ರನ್ನ ಹಿಂಗೆ ನೋಡ್ತೀವಿ ಕುಮಾರಸ್ವಾಮಿ ಅವ್ರ ನಿಂಗೆ ನೋಡ್ತೀವಿ ಸೇಮ್ ಅದೇ ಥರ ಆಸನ್ ಜನತೆ ಇಲ್ಲಿ ನಾವು ಸ್ವರೂಪಣ್ಣನ ಅಷ್ಟೇ ಅಭಿಮಾನದಿಂದಾಗಲಿ ಅಷ್ಟೇ ಪ್ರೀತಿಯಿಂದಾಗಿ ನೋಡ್ತಾ ಇದ್ದಾರೆ ನಾವು ಇವತ್ತು ಏನು ಮಾಡ್ತಾ ಮಾತಾಡದಲ್ಲೇ ಇರ್ಬೋದು ಬಟ್ ಹದಿಮೂರನೇ ತಾರೀಕು ಅವತ್ತು ರಿಸಲ್ಟ್ ಬಂದೇ ಬರುತ್ತೆ ನಮ್ಮ ಕಾರ್ಯಕರ್ತರುಗಳು ಅವತ್ತು ಮಾತಾಡೇ ಮಾತಾಡ್ತಾರೆ ಅವತ್ ಗೆದ್ದಿದ್ದ ನಾವು ರಿಸಲ್ಟ್ನ ತೋರಿಸಿ ಅವ್ರ ಥರನೇ ಮುಂಚೆ ಮಾತಾಡ್ತೀವಿ ಆ ಥರ ನಾವು ಪ್ರಸಕ್ಕೆ ಒಳಗಾಗಲ್ಲ ನಮ್ಮ ಕಾರ್ಯಗಳು ಮಾತಾಡ್ತೀವಿ ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಂ ಸ್ವರೂಪರ್ಗು ಗೆದ್ದೇ ಗೆಲ್ತಾರೆ ಟೂ ಹಂಡ್ರೆಡ್ ಪರ್ಸೆಂಟ್ ಅಷ್ಟಾಗೇನೆ ಸರ್ ಅವ್ರದ್ದು ಅಣಬಲ ಇರ್ಬೋದು ನಮ್ದು ಜನ ಬಲ ಇದೆ ಪ್ರೀತಿ ವಿಶ್ವಾಸದ ಬಲ ಇದೆ ನೋಡೋಣ ಹದಿಮೂರನೇ ತಾರೀಕು ಜನಗಳು ಡಿಸೈಡ್ ಮಾಡ್ಬಿಟ್ಟು ಹೇಳ್ತಾರೆ ಅದು ಗೆಲ್ಲುತ್ತೆ ಅಂತ ಅಲ್ವಾ ಲೊಕೇಶನ್ ಅಂತ ಸರ್ ನಮ್ಮದು ಇಲ್ಲೇ ಇದು ಲೋಕಲ್ ಕೆಲಸ ಗಾರೆ ಕೆಲಸ ಮಾಡ್ತಾ ಇದೀವಿ ಗೊತ್ತು ಸರ್ ಸರ್ ನಮ್ಮ ನಾವು ಬೆಳೆಸಿರೋದು ನಮ್ಮ ಕರ್ನಾಟಕದಿಂದ ಫಸ್ಟ್ ಹೋಗಿರೋದು ಕೇಂದ್ರದಲ್ಲಿ ಅಂದ್ರೆ ನಮ್ಮ ದೇವೇಗೌಟ್ರು ಫಸ್ಟ್ ಕೂತಿರೋದು ಕರ್ನಾಟಕದಲ್ಲಿ ಏನು ಯಾರೂ ಆಗಿಲ್ಲ ಹನ್ನೊಂದು ತಿಂಗಳು ಆಳಿದಂಥ ನಮ್ಮ ಗೌಟ್ರು ಆಮೇಲೆ ನಾಲ್ಕು ಸತಿ ನಮ್ಮ ಕುಮಾರಣ್ಣ ಕರ್ನಾಟಕನೇ ಆಳಿದ ವ್ಯಕ್ತಿ ಇವತ್ತು ಸ್ವರೂಪಣ್ಣ ಬರಬೇಕು ಅಂತ ನನ್ನ ಅನಿಸಿಕೆ ಬಟ್ ಅವ್ರ ಬಗ್ಗೆ ಒಂದು ಎರಡು ಮಾತಾಡ್ತೀನಿ ನಮ್ಮ ಸ್ವರೂಪಣ್ಣಿಗೆ ಇವತ್ತು ನಮ್ಗೆ ಒಂದು ಕಲ್ಲು ಇದು ಕಬ್ಬಿಣದ ಕೋಟೆ ಇದು ಹಾಸನ್ ಜೆ ಡಿ ಎಸ್ ಕಬ್ಬಿಣದ ಕೋಟೆ ಒಂದು ಕಬ್ಬಿಣ ಕೋಟೆಲ್ಲ ಒಂದು ಸಣ್ಣ ಬಿರ್ಕ್ ಬಿಟ್ಟಿದೆ ಒಂದು ಬಿರ್ಬಿಟ್ಟಿದೆ ಇನ್ನು ನೆಕ್ಸ್ಟಾ ಬಿರ್ಕು ಬರಬಾರ್ದು ಸರ್ ನಾವು ಕೇಳ್ಕೊಳ್ಳೋದು ಇಷ್ಟೇ ಸಣ್ಣ ಬಿರ್ಕಿದೆ ಅಷ್ಟೇ ಏನು ಅಂಥದ್ದಿಲ್ಲ ಕಬ್ಬಿಣ ಕೋಟೆ ನಮ್ಮ ಗೌಟ್ರದ್ದು ಅದರಲ್ಲಿ ಒಂದು ಸಣ್ಣ ಇಷ್ಟೆಷ್ಟು ಬಿರ್ಕಿದೆ ಆ ಬಿರ್ಕು ನೆಕ್ಸ್ಟು ಇಷ್ಟು ಬಂದಿದೆ ಅಷ್ಟೇ ಕೇಳಿ ಬರಬಾರ್ದು ಅಲ್ಲಿಗೆ ದೇವರು ಕಾಪಾಡ್ತಾನೆ ಅಂತ ನಾನು ನಂಬಿದ್ದೀನಿ ಬಟ್ ಇನ್ನೊಂದು ಸರ್ತಿ ಬಿರ್ಕು ಬರಬಾರ್ದು ಜೆ ಡಿ ಎಸ್ ಯಾವುದೇ ಕಾರಣಕ್ಕೂ ನಮ್ಮ ಮಣ್ಣಿನ ಮಗ ಇನ್ನಾಗಲೇಬೇಕು ಸ್ವರೂಪಣ್ಣ ಅಕ್ಕನ ರೀ ಓ ವೋಟಿಂಗ್ ಪವರ್ ಇದೆ ಸರ್ ವೋಟಿಂಗ್ ಇದೆ ಆ ಇಲ್ಲ ಸರ್ ಫಸ್ಟ್ ಟೈಮ್ ವೋಟಿಂಗ್ ನಾನು ಮಾಡ್ತೀರ ಸರ್ ನಾವು ಫಸ್ಟ್ ಟೈಮ್ ನಾವು ಡಿ ಎಸ್ ಅಭ್ಯರ್ಥಿಯಾಗಿರೋ ಸ್ವರೂಪರಿ ಮಾಡೋಣ ಅಂತ ನಮ್ಮ ನಿರ್ಧಾರ ನಮ್ಮ ಮನೆಯೆಲ್ಲ ನಿರ್ಧಾರವೂ ಅದೇ ಸರ್ ನಮ್ಮ ತಂದೆ ಆಗಲಿ ಆಗಿರಲಿ ಎಲ್ಲ ಜೆ ಡಿ ಎಸ್ ಸಪೋರ್ಟ್ ಮಾಡೋಣ ಅಂತ ಎಲ್ಲ ಇಷ್ಟಪಡ್ತಿದ್ದೀವಿ ಸರ್ ನಾವು ಸರ್ ನಾವು ತುಂಬ ಜೆ ಡಿ ಎಸ್ ಅನ್ನೋದು ಒಂದು ಪ್ರಾದೇಶಿಕ ಪಕ್ಷ ಆಗಿದ್ರು ಅದರ ಸಾಧನೆ ಇವತ್ತು ಹೇಳೋಕ್ಕಾಗದಿಲ್ಲದವರು ಅವ್ರು ಸಾಧನೆ ಮಾಡಿದ್ದಾರೆ ಸರ್ ದೇವೇಗೌಡರು ಇವತ್ತು ದೇಶದ ಪ್ರಧಾನಮಂತ್ರಿ ಆದರೂ ಅವರು ಕುಮಾರಣ್ಣವರು ಎರಡೆರಡು ಸರಿ ಮುಖ್ಯಮಂತ್ರಿ ಆಗಿರೋವರು ಅಂತ ದೊಡ್ಡ ಪಕ್ಷದ ಅಭ್ಯರ್ಥಿ ಇವತ್ತು ಸ್ವರೂಪ ಅವ್ರು ನಿಂತ್ಕೊಂಡಿದ್ದಾರೆ ಅವರು ಸ್ವರೂಪ ಅಂದ್ರೆ ಮಾಮೂಲಿ ಅಭ್ಯರ್ಥಿ ಅಲ್ಲ ಅವರು ಜೆ ಡಿ ಎಸ್ಕೋಸ್ಕರ ತುಂಬ ಕೆಲಸ ಮಾಡಿದ್ದಾರೆ ಮತ್ತು ಅವರ ತಂದೆ ಕೂಡ ಜೆ ಡಿ ದುಡಿದಿದ್ದಾರೆ ನಮ್ಮ ಆಸ್ಮೆಕ್ಕೋಸ್ಕರ ದುಡಿದಿದ್ದಾರೆ ಸರ್ ಅವ್ರ ತಂದೆ ನಾಲ್ಕು ಬಾರಿ ಶಾಸಕರಾದವರು ಅಂಥ ಮಗನ ನಾವು ಸಪೋರ್ಟ್ ಮಾಡೋಣ ಅಂತ ನಮ್ಮ ನಾವು ನಮ್ಮ ಕುಟುಂಬ ಎಲ್ಲ ಇವತ್ತು ಜೆ ಡಿ ಎಸ್ಗೆ ಓಟ್ ಹಾಕ್ತೀವಿ ಓಟ್ ಹಾಕೋಣ ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಸರ್ ಮೇ ಹತ್ತಕ್ಕೆ ನಮ್ಮ ಅಕ್ಕನ ಚಲಾಯಿಸ್ತೀವಿ ಸರ್ ಸ್ವರೂಪ ಬಂದ್ರೆ ಕ್ಷೇತ್ರ ಅಭಿವೃದ್ಧಿ ಸರ್ ಖಂಡಿತವಾಗುತ್ತೆ ಆಗುತ್ತೆ ಸರ್ ಅದರಲ್ಲಿ ಯಾವುದೇ ಅನ್ ಅನುಮಾನನೇ ಇಲ್ಲ ಸರ್ ಅವ್ರ ತಂದೆ ಅವ್ರು ಮಾಡಿರೋ ಅಭಿವೃದ್ಧಿಗಳು ಇವತ್ತು ಬಂದಿರೋ ಐದು ವರ್ಷದ ಬಿ ಜೆ ಪಿ ಅಭ್ಯರ್ಥಿ ಮಾಡಿರೋದು ಕಂಪೇರ್ ಮಾಡೋಕ್ಕೆ ಆಗಲ್ಲ ಸರ್ ಅಷ್ಟು ಅಭಿವೃದ್ಧಿ ಮಾಡಿದ್ರು ಆದರೂ ಅವ್ರೆಲ್ಲೂ ನಾವು ಹಿಂಗೆ ಅಭಿವೃದ್ಧಿ ಮಾಡಿದ್ದೀವಿ ಹಂಗೆ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಕಂಪೇರ್ ಮಾಡಲ್ಲ ಸರ್ ಅವರು ಸೈಲೆಂಟ್ ಆಗಿರ್ತಾರೆ ಆದರೆ ಇವರು ಬಂದು ನಾವು ಜೋ ಜಡಿ ಮಾಡಿದ್ದೀವಿ ಅದು ರೋಡ್ ಮಾಡಿದ್ದೀವಿ ಹಾಗೆ ಮಾಡಿದ್ದೀವಿ ಅಂತೆಲ್ಲ ತುಂಬ ಬಿಲ್ಡಪ್ ಕೊಡ್ತಾರೆ ಸರ್ ಮತ್ತು ಈಗ ಇಷ್ಟಲ್ಲಿ ಗೆಲ್ತೀವಿ ಅಷ್ಟೇ ಗೆಲ್ತೀವಿ ಅಂತ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ನಾವು ಇಷ್ಟಕ್ಕೆ ಗೆಲ್ತೀವಿ ಅಷ್ಟಾಗಿ ಗೆಲ್ತೀವಿ ಅಂತ ಹೇಳೋಕ್ಕೆ ರೈಟ್ಸ್ ಇಲ್ಲ ಸರ್ ಅದು ನಾವು ಪ್ರಜೆಗಳು ಡಿಸೈಡ್ ಮಾಡೋದು ಅದನ್ನು ಮುಂಚಿನ ಹೇಳೋಕ್ಕೆ ಹೇಳಿ ಅದು ಅವರು ಇದನ್ನು ಅಹಂಕಾರ ತೋರಿಸ್ತಿದ್ದಾರೆ ಸರ್ ಹಂಗಾಗಿ ನಾವು ಜೆ ಡಿ ಎಸ್ಗೆ ಸಪೋರ್ಟ್ ಮಾಡೋಣ ಅಂತ ರೇವಣ್ಣ ಕುಮಾರಣ್ಣ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಸರ್ ನಮಸ್ತೆ ಸರ್ ವಸೀಮ್ ಅಂತ ಸರ್ ನಾವು ಪೈಂಟ್ ಕೆಲಸ ಸರ್ ನಮ್ಮ ಪ್ರಕಾರ ನಮಗೆ ಸ್ವರೂಪಣೆ ಆಗಬೇಕು ಸರ್ ಅವ್ರ ತಂದೆ ನಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ರು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ರು ಒಂದು ಐದು ಹಿಂದೆ ಚೆನ್ನಾಗಿ ಎಲ್ಲ ಮಾಡಿಕೊಟ್ಟಿದ್ರು ಈಗ ನಮಗೆ ಯಾಕೋ ಸರಿ ಹೋಯ್ತಲ್ಲ ಎಲ್ಲದಕ್ಕೂ ಕಮಿಷನ್ನು ಎಲ್ಲ ಎಲ್ಲದಕ್ಕೂ ನೋಡಿದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂತಾರೆ ಬಟ್ ಅಭಿವೃದ್ಧಿ ಮಾಡ್ಕೊಂಡವ್ರೆ ದುಡ್ಡು ಕಾಸಲ್ಲಿ ಅಭಿವೃದ್ಧಿ ಆಗಿರ್ಬೋದು ಬಟ್ ಹಾಸನ ಜನತಲ್ಲಿ ಅಭಿವೃದ್ಧಿ ಆಗಿಲ್ಲ ಆಗಿದೆ ರೋಡ್ ಕೆಲಸ ಡ್ರೈನೇಜು ಪಿಟ್ಟು ಅವು ಇವು ಚಾನಲ್ ಕೆಲಸ ಅನ್ಕೋಬೋದು ಬಟ್ ಐದು ವರ್ಷಕ್ಕೊಂದುಸಲ್ಲಿ ರೋಡ್ ಕೆಲಸ ಮಾಡಲೇಬೇಕು ಆ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಆಗ್ಬೋದು ಜೆ ಡಿ ಎಸ್ ಎಮ್ ಎಲ್ ಎ ಆಗ್ಬೋದು ಮತ್ತು ಬಿ ಜೆ ಪಿ ಎಮ್ ಎಲ್ ಎ ಆಗ್ಬೋದು ಐದು ವರ್ಷಕ್ಕೊಂದ್ಸಲಿ ಮಾಡಲೇಬೇಕು ಸರ್ ಅಭಿವೃದ್ಧಿ ಬೇರೆದೇನು ಆಗಿಲ್ಲ ಫುಡ್ ಕೊಟ್ಟು ಅದೇ ಫುಡ್ ಕೊಟ್ ಕಟ್ಸವ್ರೆ ಒಂದ್ ನಾಲ್ಕು ಅಲ್ಲೂ ಏನೇನು ಅಲ್ಲ ಅಲ್ಲೂ ಫಾರ್ಟಿ ಪರ್ಸೆಂಟ್ ಕಮಿಷನ್ ಇನ್ನೇನು ಅದರಲ್ಲಿ ಇನ್ನೇನು ಮಾತಾಡಕ್ಕ ಬದಲಾವಣೆ ಆಗ್ಲೇಬೇಕು ಸರ್ ಈ ಸಲ ಏನಕ್ಕೆ ಇಪ್ಪತ್ತು ವರ್ಷದ ಹಿಂದೆ ವರ್ಷದಿಂದ ಹಮ್ಮೆಗೌಡ್ರಿಗೆದಿದ್ರು ಬಿಜೆಪಿಯಿಂದ ಬಿಜೆಪಿಯಿಂದ ಅದೇ ಕೊನೆ ಅವರು ಬಟ್ ಈ ಈ ಐದು ಇಪ್ಪತ್ತು ವರ್ಷ ಆದ್ಮೇಲೆ ಇವ್ರ್ಗೆದ್ದವ್ರೆ ಇವ್ರದ್ದು ಇದೇ ಲಾಸ್ಟ್ ಸರ್ ಸರ್ ನಮಗೆ ಹೊಸ ಸಾಕೊಂಡಿದೀವಿ ಸರೂಪಣರಾದರೆ ತುಂಬ ಅನುಕೂಲ ಯಾಕೆಂದ್ರೆ ಆ ವ್ಯಕ್ತಿ ಒಳ್ಳೆಯವರು ಮುಂದಿನ ಅಭಿವೃದ್ಧಿ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಅನ್ಕೊಂಡಿದ್ವಿ ಅಂದರೆ ಜನಗಳಿಗೆ ತುಂಬ ಬೆಂಬಲ ಆಗುತ್ತೆ ಅಂದ್ಕೊಂಡಿದ್ವಿ ಹಾಗಾಗಿ ಸರೂಪಣ ಬರಲಿ ಅಂತ ನಮ್ಮ ಆಸೆ ಸರ್ ಅವ್ರು ಅವ್ರ ಮನೆ ಹತ್ರ ಹೋದ್ರೆ ಕಮ್ಮಿ ಬೆಳಗ್ಗೆ ಎಂಟು ಗಂಟೆಗೆ ಹತ್ತು ಗಂಟೆವರೆಗೆ ಕಾಯ್ಬೇಕಾಗುತ್ತೆ ಅಂದರೆ ಇನ್ನೊಬ್ರಿಗೆ ಮುಖಾಂತರ ಹೋಗಬೇಕಾಗುತ್ತೆ ಅವ್ರನ್ನ ಮೀಟ್ ಮಾಡೋಕ್ಕೆ ಹಂಗಾಗಿ ನಮಗೆ ಮನಸ್ಸಿಗೆ ಹೋಗ್ತಾ ಇಲ್ಲ ಹಾಗಾಗಿ ಸರೂಪಣ್ಣ ಡೇಟ ಮೀಟ್ ಮಾಡೋದಲ್ಲ ಅನ್ನೊಂದು ಸರ್ ನಮಸ್ತೆ ನಮಸ್ತೆ ದರ್ಶನ್ ಅಂತ ಸರ್ ನಾವು ಪೈಂಟ್ ವರ್ಕ್ ಸರ್ ಬರ್ತಾ ಸರ್ ನಮಗೆ ಸ್ವರೂಪಣ ಆಗಬೇಕು ಅಂತ ಆಸೆ ಸರ್ ಅವರು ತುಂಬ ಹೆಲ್ಪಿಂಗ್ ನೇಚರ್ ತುಂಬ ಇದೆ ಸರ್ ಅವರು ಪಾಪ ಅವರು ಕಷ್ಟದಿಂದ ಬಂದಿದ್ದಾರೆ ಅವರ ತಂದೆಯವರು ನಾಲ್ಕು ವರ್ಷ ಎಮ್ ಎಲ್ ಎ ಆಗಿದ್ದರು ಅವರಾದಮೇಲೆ ಈಗ ಪ್ರೀತಮ್ ಗೌಡರಾಗಿದ್ದರು ಆದರೆ ನಮಗೆ ಅವರ ತಂದೆಯವರೇ ನಮಗೆ ತುಂಬ ಬೆಲೆ ಸರ್ ಅವ್ರದ್ದು ಅವರಿಗೋಸ್ಕರ ನಮ್ಮ ಸ್ವರೂಪಣರಿಗೆ ನಾವು ಇದಕ್ಕೆ ಮಾಡ್ತೀವಿ ಸರ್ ಸರ್ ಅವರು ಅವ್ರು ಮಾಡ್ಕೊಂಡಿರೋ ಅಭಿವೃದ್ಧಿ ಸರ್ ಅವರು ಬೇರೆ ಬೇರೆ ಥರ ಅಭಿವೃದ್ಧಿ ಮಾಡಿದ್ದಾರೆ ಸರ್ ನಮಗೆ ಏನಂದರೆ ಸರ್ ಯೂತ್ರುಗಳಿಗೆ ಇವರು ಚಿಕ್ಕಾಪಟ್ಟೆ ನಮಗೆ ಸ್ವರೂಪಣರು ಚಿಕ್ಕಾಪಟ್ಟೆ ಇದು ಮಾಡ್ತಾರೆ ಸರ್ ಅದರಿಂದ ನಮಗೆ ಸ್ವರೂಪಣರೇ ಬೇಕು ಸರ್ ಮುಂದಿನ ಎಮ್ ಎಲ್ ಎ ಅವರೇ ಆಗಬೇಕು ಸರ್ ಎಮ್ ಎಲ್ ಎ ಹಾಗೆ ಆಗ್ತಾರೆ ಸರ್ ಖಂಡಿತ ಅದಂತೂ ಫಿಕ್ಸು ಸರ್ ಅದೇ ಐದು ವರ್ಷದ ಹಿಂದೆ ಬಾರ್ಗಳು ಎಷ್ಟಿದ್ವು ಹಾಸನದಲ್ಲಿ ರಿಂಗ್ ರೋಡಲ್ಲಿ ಈಗ ಎಷ್ಟು ಬಾರ್ಗಳಿದ್ದಾವೆ ಬಟ್ ಎಪ್ಪತ್ತಾರು ವರ್ಷ ರಾಜಕೀಯ ಮಾಡಿರೋರ ಹತ್ರ ಅಷ್ಟು ದುಡ್ಡಿಲ್ಲ ಅಷ್ಟು ಆಸ್ತಿ ಬದುಕಿಲ್ಲ ಅವರು ಹಾಂ ಅದೇ ಮೂರು ಮೂರು ವರ್ಷ ಆಯಿತು ಎಮ್ ಎಲ್ ಎ ಆಗಿ ಇವ್ರ ಹತ್ರ ಎಷ್ಟು ಆಸ್ತಿ ಇದೆ ಅದೇ ಅಭಿವೃದ್ಧಿ ಅಂದರೆ ಇದು ಇವಾಗ ಹೇಳಿದ್ವಲ್ಲ ಅದೇ ಅಭಿವೃದ್ಧಿ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕುಡಿಯೋತ್ ಕಲ್ತವ್ರೆ ಅಪ್ಪ ಅಮ್ಮದಿರು ಬೈತವ್ರೆ ಬಾರಿಗೆ ಆಗ್ತಿದ್ದಾರೆ ಅದೇ ಅಭಿವೃದ್ಧಿ ಅಭಿವೃದ್ಧಿ ಏನು ಒಂದು ಫುಡ್ ಕೋರ್ಟು ಮತ್ತು ನಾಲ್ಕು ಜನ ಟಾರು ಗೀರು ಅವೆಲ್ಲ ಡ್ರೈನೇಜು ಒಂದೊಂದು ಕಡೆ ಡ್ರೈನೇಜ್ ಅವ್ರಿಗೆ ಬೇಕಾದಂಗೆ ಮಾಡಿಸ್ಕೊಬಿಟ್ಟು ಒಂದೊಂದು ಕಡೆ ದೊಡ್ಡದಂಗೆ ಮಾಡಿಸ್ಬಿಟ್ಟು ಮೊದಲೆಲ್ಲ ಮೂರು ನಾಲ್ಕು ಗಂಟೆ ಬೇಕಾಯಿತು ಮ ಮನೆಗಳು ತುಂಬಕ್ಕೆ ಈಗ ಬರೀ ಅರ್ಧ ಗಂಟೆ ಮಳೆಗೆ ಮನೆಗಳೆಲ್ಲ ತುಂಬ್ತಿದ್ದಾವೆ ಮತ್ತು ಅಕ್ಕುಪತ್ರ ಗೊತ್ತರು ಅಕ್ಕುಪತ್ರದ್ದು ಗೊತ್ತಾಗುತ್ತೆ ಖಾತೆದು ನಾಳೆ ದಿನ ಅವರಿಗೆ ಗೊತ್ತಾಗುತ್ತೆ ಜನರುಗಳಿಗೆ ಅದಕ್ಕೋಸ್ಕರ ಈ ಸಲ ಹೇಳ್ತಿದ್ವಿ ದಯವಿಟ್ಟು ಕೈ ಮುಗಿದಿ ಅವ್ರ ಅಪ್ಪನ್ ಇವ್ರದ್ದು ಬರೀ ಸಾಮಾನ್ಯ ಕಾರ್ಯಕರ್ತ ಒಂದು ಇವ್ರ ಹತ್ರ ದುಡ್ಡಿಲ್ಲ ಜನ ಇದ್ದಾರೆ ಅವ್ರ ಹತ್ರ ದುಡ್ಡಿದೆ ದುಡ್ಡಿದೆ ಜನ ದುಡ್ಡು ಇರೋರು ಅವ್ರ ಕಡೆ ಇದ್ದೋರು ಇವಾಗ ನಮ್ಮ ಕಡೆ ಬಂದವರೇ ಅಂದರೆ ಇವಾಗ ಸಾಮಾನ್ಯ ಅವ್ರ ಅಪ್ಪನ ಅವ್ರ ಅಪ್ಪ ಒಂದು ಮನೆ ಹತ್ರ ಹೋದರೆ ಒಂದು ಹೆಗ್ಲು ಮೇಲೆ ಕೈ ಹಾಕೊಂಡು ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು ರೂಪಣೆಗೆ ಅದೇ ರೀತಿ ಆ ಬೆಲೆ ಇದೆ ಅದಕ್ಕೋಸ್ಕರ ಇವಾಗ ಎಲ್ಲ ಸ್ವರೂಪಣ ಬಿ ಜೆ ಪಿಯಿಂದ ಸುಮಾರು ಜನ ಜೆ ಡಿ ಎಸ್ಗೆ ಬಂದವರು ಸರ್ ಸ್ವರೂಪಕ್ಕೆ